गरीबी से बाहर। ವೆಲ್ಕಮ್ ಬ್ಯಾಕ್. ಮೈಸೂರಿನ ಸಮಾವೇಶವನ್ನ ಮುಗಿಸಿ ಈಗ ಕಡಲನಗರಿ ಮಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಲೇಡಿ ಹಿಲ್ ನಲ್ಲಿ ಇರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಮೂರ್ತಿಯ ಈ ಒಂದು ಸರ್ಕಲ್ ಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣದಲ್ಲಿ ಈಗ ಮಾಲಾರ್ಪಣೆಯನ್ನು ಕೂಡ ಮಾಡಲಿದ್ದಾರೆ. ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲಿ ಈಗಾಗಲೇ ಒಂದು ಜನ ಸಾಗರ ಸೇರುವುದನ್ನ ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಹಿಂದುತ್ವದ ಭದ್ರಕೋಟೆ, ಹಿಂದುತ್ವದ ಪ್ರಯೋಗಶಾಲೆ ಅಂತಾನೆ ಕರೆಸಿಕೊಳ್ತಾ ಇರುವಂತಹ ಕರಾವಳಿ ನಗರಿ, ಪ್ರಮುಖವಾಗಿ ಕಡಲ ನಗರಿ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಆಗಮಿಸಿ ಆಗಿದೆ. ಪ್ರಮುಖವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ, ಈ ವೃತ್ತವನ್ನೇ ಆಯ್ಕೆ ಮಾಡ್ಕೊಂಡಿದೆ ಯಾಕೆ? ಕೋಟಾ ಶ್ರೀನಿವಾಸ್ ಪೂಜಾರಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇಬ್ಬರು ಕೂಡ ಈಗಾಗಲೇ ನಮಸ್ಕಾರ ಮಾಡ್ತಿದ್ದಾರೆ. ಮಂಗಳೂರಿನ ಅಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಜೊತೆ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜನ ಸಾಗರ ಸೇರುವುದನ್ನ ಗಮನಿಸ್ತಾ ಇದ್ದೀರಿ, ಎಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಲ್ಲರಿಗೂ ಶುಭಾಶಯಗಳನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಈಗ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಕೂಡ ಮಾಡಲಿದ್ದಾರೆ. ಬಹಳ ಇಂಪಾರ್ಟೆಂಟ್ ಈ ವಿಚಾರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ಪ್ರಮುಖವಾಗಿ ಈ ಭಾಗದಲ್ಲಿ ಬಿಲ್ಲವ ಸಮುದಾಯದ ಮತಗಳೇ ನಿರ್ಣಾಯಕ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ಲವ ಮತಗಳಿರೋದು, 3.5 ಲಕ್ಷದಷ್ಟು ಬಿಲ್ಲವ ಮತಗಳನ್ನ ಹೊಂದಿರುವಂತಹ ಸಂದರ್ಭದಲ್ಲಿ ಆ ಭಾಗ ಈಗ ಏನು ರೋಡ್ ಶೋ ಮಾಡ್ತಾರಲ್ಲ ಪ್ರಧಾನಿ ನರೇಂದ್ರ ಮೋದಿ, ಆ ಭಾಗ ಕೂಡ ಬಿಲ್ಲವ ಸಮುದಾಯದವರೇ ಹೆಚ್ಚಿರುವಂತಹ ಪ್ರದೇಶ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಈಗ ಆಗಮಿಸ್ತಾ ಇದ್ದಾರೆ. ಈ ಸಲ ಇನ್ನಷ್ಟು ಹೆಚ್ಚಿನ ನಿರೀಕ್ಷೆ ಕೂಡ ಇದೆ ಈ ಭಾಗದಲ್ಲಿ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ 33 ವರ್ಷಗಳ ಬಳಿಕ ಈ ಒಂದು ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದೆ. ಈ ಸಲ ಹೇಗಾದ್ರೂ ಮಾಡಿ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿದೆ. ಹಾಗಾದ್ರೆ ಈ ಸಲ ಯಾವ ರೀತಿಯ ಚಿತ್ರಣ ಕಂಡು ಬರುತ್ತೆ? ಅದಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಇಲ್ಲಿಗೆ ಆಗಮಿಸಿ ಈ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಈಗ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕೇರಳದಲ್ಲಿ ಅಸ್ಪೃಶ್ಯತೆಯ ಪಿಡುಗಿನ ವಿರುದ್ಧ ಹೋರಾಟ ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರು. ಒಂದೇ ಜಾತಿ, ಒಂದೇ ಮತ ಹಾಗೂ ಒಂದೇ ದೇವರು ಅನ್ನುವಂತಹ ತತ್ವವನ್ನ ಸಾರಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈಗಾಗಲೇ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೇರಳದಲ್ಲಿದ್ದಂತಹ ಅಸ್ಪೃಶ್ಯತೆಯ ಪಿಡುಗಿನ ವಿರುದ್ಧ ಹೋರಾಟ ಮಾಡಿದವರು. ಈಳವ ಸಮುದಾಯದಲ್ಲಿ ಹುಟ್ಟಿ ಸಮಾಜ ಸುಧಾರಕರಾಗಿ ಉದಯಿಸಿ ಸಮಾಜದಲ್ಲಿರುವಂತಹ ಜಾತಿ ಬಾತಗಳ ತಾರತಮ್ಯವನ್ನ ಕಡಿಮೆ ಮಾಡೋದಕ್ಕೆ ತನ್ನ ಜೀವನ ಮುಡಿಪಾಗಿಟ್ಟಿದ್ದು ಅಲ್ಲಿಗೆ ಮಾತ್ರ ಸೀಮಿತರಾದ್ರ ಖಂಡಿತ ಇಲ್ಲ. ಮಂಗಳೂರಿಗೂ ಕೂಡ ಬಂದಂತಹ ನಾರಾಯಣ ಗುರುಗಳು ಮಂಗಳೂರಿನಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಕ್ರಾಂತಿಯನ್ನ ಮಾಡಿದ್ರು. ಅದೇ ಕಾರಣಕ್ಕಾಗಿ ಮಂಗಳೂರಿನ ಬಿಲ್ಲವ ಸಮುದಾಯ ಕೂಡ ನಾರಾಯಣ ಗುರುಗಳನ್ನ ಸಂತರನ್ನಾಗಿ ಸ್ವೀಕರಿಸಿ ಇಲ್ಲಿ ಪೂಜೆಯನ್ನ ಮಾಡ್ತಾ ಇದೆ. ಬಿಲ್ಲವರ ಸ್ವಾಭಿಮಾನಿ ಚಳವಳಿಯ ಭಾಗವಾಗಿಯೇ ಬಿಲ್ಲವರಿಂದಲೇ ಪೂಜೆಗೆ ಒಳಪಡುವಂತಹ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನವನ್ನ ನಾರಾಯಣ ಗುರುಗಳೇ ಸ್ಥಾಪನೆ ಮಾಡಿದ್ದಾರೆ. ಬಿಲ್ಲವರೇ ಬಹುಸಂಖ್ಯಾತರು ಇರುವಂತಹ ಈ ಒಂದು ಭಾಗ ಸಾಂಸ್ಕೃತಿಕ ಪ್ರಾದೇಶಿಕತೆಯ ಬೇರೆ ಬೇರೆ ವೈವಿಧ್ಯತೆಯನ್ನ ಸಾರುವಂತಹ ಪ್ರದೇಶ ಅನ್ನೋದನ್ನ ಗಮನಿಸಬೇಕು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈಗಾಗಲೇ ಹಾರವನ್ನ ಹಾಕ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಗೆ ನಳಿನ್ ಕುಮಾರ್ ಕಟೀಲ ಅವರು ಶಾಲನ್ನ ಹೊದಿಸಿ ಈಗಾಗಲೇ ಅವರನ್ನ ಗೌರವಿಸ್ತಾ ಇದ್ದಾರೆ.